ಎಲ್ಲರೂ ಪ್ರತಿಯೊಬ್ಬರು ಬಿಜೆಪಿ ಲೀಡರ್ಸ್ ಈ ಮಾತನ್ನ ಹೇಳ್ತಾ ಇದ್ದಾರೆ ಸರ್, ಇನ್ನೂ ಬರ್ತಾ ಇದ್ದಾರೆ ಜೆಡಿಎಸ್ ನಿಂದ ಬರ್ತಾ ಇದ್ದಾರೆ ತುದಿಗಳು ಹಲವಾರು ಶಾಸಕರುಗಳನ್ನ ಈಗ ಪ್ರಾಣಿಗಳ ತರ ಏನು ಅವ್ರನ್ನ ಟ್ರೀಟ್ ಮಾಡಿ ಖರೀದಿ ಮಾಡ್ಕೊಂಡು ಹೊರಟ್ರಲ್ಲ, ಮತ್ತೆ ಹೊಸದಾಗಿ ಹೆಚ್ಚು ಕಡಿಮೆ ಆದರೆ ಸ್ವಲ್ಪ ಸೇಫರ್ ಸೈಡ್ಗೆ ಏನಾದ್ರು ಹೊಸದಾಗ ಪ್ರಾಣಿಗಳನ್ನ ಹುಡುಕೊಂಡು ಹೊರಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಒಂಬತ್ತರ ನಂತರ ನೋಡೋಣ ಬನ್ನಿ ಏನೇನು ಬದಲಾವಣೆಗಳಾಗ್ತವೆ, ಯಾವ ಥರ ರಾಜಕೀಯ ಮುಖಂಡರು ತೀರ್ಮಾನ ತಗೋತಾರೆ. ನನ್ನ ಅಭಿಪ್ರಾಯದಲ್ಲಿ ಈ ಚುನಾವಣೆಯಲ್ಲಿ ನಾನು ಯಡಿಯೂರಪ್ಪ ಇರ್ತಾರೆ 15-15 ಗೆಲ್ತೀನಿ ಅಂತ ಹೇಳಲ್ಲ, ಸಿದ್ದರಾಮಯ್ಯ ಇರ್ತಾರೆ 12 ಗೆಲ್ತೀನಿ ಇಲ್ಲ 15 ಗೆಲ್ತೀನಿ ಅಂತ ಹೇಳಲ್ಲ. ನನ್ನ ಅಭಿಪ್ರಾಯದಲ್ಲಿ ನನ್ನ ಅಭ್ಯರ್ಥಿಗಳು ಕನಿಷ್ಠ 6 ಸ್ಥಾನದಲ್ಲಿ ನಮಗೆ ಗೆಲ್ತಕ್ಕಂಥ ಅವಕಾಶ ಇದೆ. ಫೈನಲಿ December 9 ನಂತರ ಕುಮಾರಸ್ವಾಮಿ ಅವರೇ ಕಿಂಗ್ ಮೇಕರ್. ನೋಡ ಏನಾಗ್ತೀವಿ, ನಾಡಿನ ಜನತೆ ಕಿಂಗ್ ಮೇಕರ್ಗಳು, ಯಾವತ್ತೂ ನಾವ್ಯಾರು ಕಿಂಗ್ ಮೇಕರ್ ಆಗ್ಲಿಕ್ಕೆ ಆಗೋದಿಲ್ಲ. ನಾಡಿನ ಜನತೆ ಇವತ್ತು ಕಿಂಗ್ ಮೇಕರ್ ಸ್ಥಾನದಲ್ಲಿ ಇದ್ದಾರೆ. ಸರ್, ನಿಮ್ಮ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಕೆಲಸ 15 ಅನರ್ಹ ಶಾಸಕರು ಮಾಡ್ತಾ ಇದ್ರೆ, ಅಷ್ಟು ಏನು ಮಾಡಿದೀನಿ ಅಂದ್ರೆ ಅಭಿವೃದ್ಧಿ ಅನುದಾನ ಕೊಡಲಿಲ್ಲ, ಮಾಡಲಿಲ್ಲ, ತಪ್ಪು ಸಂದೇಶವನ್ನು. ಈಗ ರಮೇಶ್ ಜಾರಕಿಹೊಳಿ ಕ್ಷೇತ್ರಕ್ಕೆ ಇವತ್ತು ನೀರಾವರಿ ಸೌಲಭ್ಯಕ್ಕೆ ಯಾವ ರೀತಿ ಬೆಂಬಲ ಕೊಟ್ಟಿದ್ದೇನೆ ಅನ್ನೋದು ಕ್ಯಾಬಿನೆಟ್ ಅಲ್ಲಿ ಕ್ಲಿಯರ್ ಮಾಡಿಕೊಟ್ಟಿದ್ದೇನೆ ರಮೇಶ್ ಜಾರಕಿಹೊಳಿಗೆ. ಆಮೇಲೆ ಅತ್ತಣಿಗೆ ಕ್ಲಿಯರ್ ಮಾಡಿದ್ದೇನೆ 200 ಕೋಟಿ. ಯಾವ್ಯಾವ ಯೋಜನೆಗಳಿಗೆ ಏನು ಅಮೌಂಟ್ ಬೇಕು ಅದ್ರ ಮೇಲೆ ಕೊಟ್ಟಿದ್ದೇನೆ. ಸುಮ್ ಸುಮ್ಮನೆ ಕೊಡಲ್ಲ, ದುಡ್ಡು ಕೊಡಬೇಕು, ಜನಗಳ ಕೆಲಸಕ್ಕೆ ದುಡ್ಡು ಕೊಡಬೇಕು. ಅವ್ರ ಕ್ಷೇತ್ರದ ನೀರಾವರಿ ಯೋಜನೆಗಳಿಗೆ ಹೆಚ್ಚಿನ ಯೋಜನೆ ವೆಚ್ಚ ಆಯಿತು, ಅದಕ್ಕೆ ಸ್ವಲ್ಪ ಹೆಚ್ಚಿನ ಒಂದು ಅನುದಾನ ಹೋಗಿರ್ಬೋದು. ಇವರ ಒಂದು ಕೇಳ್ತಾ ಇದ್ದಂಥ ಯೋಜನೆಗೆ ಹಣ ಸ್ವಲ್ಪ ಕಡಿಮೆ ಇತ್ತು, ಅದಕ್ಕೆ ಆ ರೀತಿ ಬಳಕೆ ಆಗಿದೆ ಹೊರತು ತಾರತಮ್ಯ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಎಲ್ಲ ಶಾಸಕರು ಅಭಿವೃದ್ಧಿಗೆ ದೊಣ ಕೊಟ್ಟಿದ್ದೇನೆ, ಕುಮಟಳ್ಳಿ ಕ್ಷೇತ್ರಕ್ಕೂ ಹಣ ಕೊಟ್ಟಿದ್ದೇನೆ, 8 ಬಾರಿ ಭೇಟಿ ಮಾಡಿದ್ದಾನೆ. ಅವರು ಒಂದೇ ನನಗೆ ಹೇಳಿದ್ದು, ನಾನು ರಮೇಶ್ ಜಾರಕಿಹೊಳಿ ಅವರ ಕಮಿಟ್ಮೆಂಟಲ್ಲಿ ಇದ್ದೇನೆ, ಚುನಾವಣೆಯಲ್ಲಿ ನನಗೆ ಗೆಲ್ಲಬೇಕಾದ್ರೆ ಬೆಂಬಲ ಕೊಟ್ಟಿದ್ದಾರೆ. ಇವತ್ತು ಅವ್ರು ಏನು ತೀರ್ಮಾನ ತಗೋತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧನಾಗಿರಬೇಕು ಅಂತ ಅವರು ಅದಕ್ಕೋಸ್ಕರ ಹೋಗಿದ್ದಾರೆ ಹೊರತು ನಾನು ಅನುದಾನ ಹತ್ತಿರ ಕಡಿಮೆ ಕೊಟ್ಟಿದ್ದೇನೆ ಅಂತ ಹೋಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.